ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಬಾರ್ಲೈನ್ ರೋಡ್ನಲ್ಲಿರುವ ಮೆಕ್ಕಾ ಮಸೀದಿಗೆ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಭೇಟಿ ಕೊಟ್ಟು ಮುಸಲ್ಮಾನ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇಂದು ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು ಈ ಹಿನ್ನೆಲೆ ತುಮಕೂರಿನ ಬಾರ್ಲೈನ್ ರಸ್ತೆಯಲ್ಲಿರುವ ಮೆಕ್ ಮಸೀದಿಯಲ್ಲಿ ತನ್ನ ಮುಸಲ್ಮಾನ ಬಾಂಧುಗಳ ಜೊತೆ ಮಾಜಿ ಶಾಸಕ ರಫೀಕ್ ಅಹಮ್ಮದ್ ನಮಾಜ್ ಮಾಡಿದರು. ಇನ್ನು ಮಸೀದಿಗೆ ಜಿಲ್ಲೆಯ ಡಿಸಿ ವೈಎಸ್ ಪಾಟೀಲ್ ಹಾಗೂ ಎಸ್ಪಿ ರಾಹುಲ್ ಕುಮಾರ್ ಶಾಹಪುರ್ ಭೇಟಿ ಕೊಟ್ಟು ಬಕ್ರೀದ್ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಇಂದು ಎಲ್ಲ ಕಡೆ ಬಕ್ರೀದ್ ಹಬ್ಬ ಆಚರಣೆಯಾಗುತ್ತಿದೆ, ನಾವೆಲ್ಲರೂ ಸೌಹಾರ್ದತೆಯಿಂದ ಇರಬೇಕು ಎಂದು ತಿಳಿಸಿದರು. ದೇಶಾದ್ಯಂತ ಈ ಬಕ್ರೀದ್ ಹಬ್ಬವನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಮತ್ತು ಒಳ್ಳೆಯ ರೀತಿಯಿಂದ ಪ್ರತಿ ವರ್ಷ ನಾವು ಆಚರಿಸ್ತಾ ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ 2 ವರ್ಷದಿಂದ ಈ ಕೋವಿಡ್ ಪ್ರಯುಕ್ತ ಈ ಹಬ್ಬವನ್ನು ನಾವು ಪ್ರತಿ ವರ್ಷ ಏನು ಆಚರಿಸ್ತಾ ಇದ್ದೀವೋ ಆ ರೀತಿಯಲ್ಲಿ ಆಚರಿಸೋಕ್ಕೆ ಮುಸ್ಲಿಂ ಬಾಂಧವರಿಗೆ ಆಗ್ತಾ ಇಲ್ಲ. ಅಂದರೆ ಈ ಸೋಷಿಯಲ್ ಡಿಸ್ಟೆನ್ಸು, ಈ ಜನರ ರಿಸ್ಟ್ರಿಕ್ಷನ್ಗಳೆಲ್ಲ ಇರೋದರಿಂದ ನಮಗೆ ಅಷ್ಟು ವಿಜೃಂಭಣೆಯಿಂದ ಆಚರಿಸೋಕ್ಕಾಗ್ತಾಯಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ ಜೀವಕ್ಕೆ ಅತ್ಯಂತ ಮಹತ್ವ ಕೊಡಬೇಕಾದದ್ದರಿಂದ ನಾವು ಮೊದಲು ಜೀವ ಇದ್ದರೆ ಜೀವನ, ಅಂದರೆ ನಾವು ಬದುಕಿದ್ರೆ ಮಾತ್ರ ನಾವು ಜೀವನ ಸಾಗಿಸ್ಬೋದು ಅಂತ ಇರೋದರಿಂದ ನಾವು ಏನು ಸರ್ಕಾರದ ಮತ್ತು ಈ ಆರೋಗ್ಯ ಇಲಾಖೆಯ ನಿರ್ದೇಶನಗಳಿದ್ದಾವೆ ಅದನ್ನೆಲ್ಲ ಪಾಲಿಸಬೇಕಾಗ್ತಾ ಇದೆ. ಇನ್ನು ಮಾಜಿ ಶಾಸಕ ರಫೀಕ್ ಅಹಮ್ಮದ್ ಅವರು ಮಾತನಾಡಿ, ನಾಡಿಗೆ ಮುಸಲ್ಮಾನರದ್ದು ಕೊಡುಗೆ ಇದೆ, ನಾವೆಲ್ಲರೂ ಸೌಹಾರ್ದತೆಯಿಂದ ದೇಶದಲ್ಲಿ ಇರಬೇಕು. ಇಂದು ಮಸೀದಿಗೆ ಜಿಲ್ಲಾಧಿಕಾರಿ ಆಗಮಿಸಿದ್ದು ನಮಗೆ ಅಭಿನಂದನೆ ಸಲ್ಲಿಸಿದ್ದು ಬಹಳ ಸಂತೋಷವಾಗಿದೆ ಎಂದು ತಿಳಿಸಿದರು. ಈದಲ್ ಅದ ಬಕ್ರೀದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ನಾನು ನಾಡಿನ ಸಮಸ್ತ ಜನರಿಗೆ, ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಪ್ರವಾದಿ ಇಬ್ರಾಹಿಂ ಅವರ ತಮ್ಮ ಮಗನ ಏನು ಬಲಿದಾನ ಕೊಡೋಕ್ಕೆ ತಯಾರಾಗಿದ್ದರು, ಆ ಸ್ಮರಣೆಯಲ್ಲಿ ಇವತ್ತು ನಾಡಿನಾದ್ಯಂತ ವಿಶ್ವದಾದ್ಯಂತ ಬಕ್ರೀದ್ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಪವಿತ್ರವಾದ ಮಕ್ಕಾ ಮದೀನದಲ್ಲಿ, ಮಕ್ಕಾದಲ್ಲಿ ಹಜ್ ಮಾಡೋ ಮುಖಾಂತರ ಈ ಹಬ್ಬವನ್ನು ಆಚರಣೆ ಕೂಡ ಮಾಡ್ತಾಯಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾನು ಎಲ್ಲ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ಇದೇ ತಿಂಗಳ 24ನೇ ತಾರೀಕು 5 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಪಕ್ಷ ಸಂಘಟನೆ ಉದ್ದೇಶವಾಗಿ ತುಮಕೂರಿನಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣವೀತ್ ಸಿಂಗ್ ಸಭೆ ನಡೆಸುವ ಕುರಿತು ಎಂದು ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸುದ್ದಿಗೋಷ್ಠಿ ನಡೆಸಿದರು. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಹಾಗೂ ರಾಜ್ಯ ಉಸ್ತುವಾರಿಗಳಾದ ರಣವೀತ್ ಸಿಂಗ್ 5 ದಿನ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡಿದ್ದು, ಇದೇ ತಿಂಗಳ 21ನೇ ತಾರೀಕು 5 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ನಡೆಸಿ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ತುಮಕೂರಿನಲ್ಲಿ ಸಭೆ ಆಯೋಜಿಸಲಾಗಿದೆ. ಈ ಸಭೆಗೆ ರಾಜ್ಯದ ಕಾಂಗ್ರೆಸ್ ಘಟಾನುಘಟಿ ನಾಯಕರು ಆಗಮಿಸುತ್ತಿದ್ದು, ಕಾಂಗ್ರೆಸ್ ಮುಂದಿನ ನಡೆಯ ಬಗ್ಗೆ ಮಹತ್ವದ ಸಭೆ ಮಾಡಲಾಗುತ್ತಿದೆ ಎಂದು ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ತಿಳಿಸಿದ್ದಾರೆ. ಸುಮಾರು 5 ಜಿಲ್ಲೆಗಳಲ್ಲಿ 5 ಭಾಗಗಳಲ್ಲಿ ಪ್ರವಾಸ ಮಾಡಿ ಸುಮಾರು 25 ಜಿಲ್ಲೆಗಳ ಮುಖಂಡರನ್ನು ಭೇಟಿ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 22ನೇ ತಾರೀಕು ಮಂಗಳೂರು, 23 ಮಂಗಳೂರು, ಅದೇ ರೀತಿ 24ನೇ ತಾರೀಕು ತುಮಕೂರು ಬರ್ತಾ ಇದ್ದಾರೆ, 29, 30 ಹುಬ್ಬಳ್ಳಿ, ಅದೇ ರೀತಿ 31ನೇ ತಾರೀಕು ಮೈಸೂರು ಭಾಗಕ್ಕೆ ಭೇಟಿ ಕೊಡ್ತಾರೆ. 24ನೇ ತಾರೀಕು ಈ ವಿಭಾಗದ ಸಭೆ ತುಮಕೂರಲ್ಲಿ ಆಗ್ತಾ ಇದೆ. ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಈ ಜಿಲ್ಲೆಗಳ ಸಭೆ ತುಮಕೂರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ, ನಮ್ಮ ಜಿಲ್ಲೆಗೆ ಕಾಂಗ್ರೆಸ್ ನಾಯಕರು ಆಗಮಿಸುತ್ತಿದ್ದು ಇದರಿಂದ ಪಕ್ಷ ಸಂಘಟನೆ ಮಾಡಲು ಇನ್ನೂ ಅನುಕೂಲ ಆಗುತ್ತದೆ. ಯಡಿಯೂರಪ್ಪ ನನಗೆ ಆತ್ಮೀಯರು, ಅವರು ಅಧಿಕಾರದಲ್ಲಿದ್ದಷ್ಟು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತದೆ ಎಂದು ತಿಳಿಸಿದರು. ಪೂರ್ಣ ದಿವಸ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿ
ಈ ನಮ್ಮ ಕೆಲವು ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಮತ್ತು ದಾವಣಗೆರೆ ಚಿತ್ರದುರ್ಗ ಇಷ್ಟು ಜಿಲ್ಲೆಗಳ ಪ್ರಮುಖ ಮುಖಂಡರುಗಳ ಜೊತೆಯಲ್ಲಿ ಒಟ್ಟಾರೆಯಾಗೂ ಚರ್ಚೆ ಮಾಡ್ತಾರೆ ಜಿಲ್ಲಾವಾರೂ ಕೂಡ ಚರ್ಚೆ ಮಾಡ್ತಾರೆ ಮತ್ತು ವ್ಯಕ್ತಿಗತವಾಗೂ ಕೂಡ ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಪಕ್ಷದ ಹಿತದೃಷ್ಟಿಯಿಂದ ಕೊಡ್ತಕ್ಕಂಥ ಸಲಹೆಗಳನ್ನು ಅವರು ಪಡೀಲಿಕ್ಕೆ ಬರ್ತಾ ಇರ್ತಕ್ಕಂಥ ಈ ಸಂಬಂಧದಲ್ಲಿ ನಿಮ್ಮ ಸಹಕಾರ ಮತ್ತು ನಿಮ್ಮ ಮಾರ್ಗದರ್ಶನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಆದ್ದರಿಂದ ಹೆಚ್ಚು ವಿಷಯಾಂತರ ಆಗಬಾರದು ಅನ್ನತಕ್ಕಂಥ ದೃಷ್ಟಿಯಿಂದ ಏನು 24ನೇ ತಾರೀಕು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಆಯೋಜನೆ ಬಗ್ಗೆ ನೀವು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಮಾಜಿ ಸಚಿವ ಟಿ ಬಿ ಜಯಚಂದ್ರ, ಮಾಜಿ ಶಾಸಕ ರಫೀಕ್ ಅಹಮದ್, ಶಾಸಕ ರಂಗನಾಥ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇನ್ನು ಕೃಷಿಯನ್ನು ಉಳಿಸಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿ, ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ರದ್ದುಪಡಿಸಿ ಎಂದು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಮುನಿ ಕೆಂಪಣ್ಣ ತಿಳಿಸಿದರು. ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯಲ್ಲಿ ತೊಡಗಿ ಮಾತನಾಡಿದ ಅವರು, ಭಾರತ ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರಗಳು ಇದುವರೆಗೆ ರೈತಾಪಿ ವರ್ಗಕ್ಕೆ ಕೊಟ್ಟ ಕೊಡುಗೆ ಶೂನ್ಯ, ಬದಲಾಗಿ ರೈತರ ಬೆನ್ನೆಲುಬು ಮುರಿಯುವ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರ ಮೂರು ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಅದನ್ನು ರದ್ದುಪಡಿಸುವಂತೆ ದೆಹಲಿಯಲ್ಲಿ ಸುಮಾರು 8 ತಿಂಗಳಿನಿಂದ ರೈತರು ಪ್ರತಿಭಟನೆ ಮಾಡುತ್ತಾ ಬಂದಿದ್ದರೂ ಸಹ ರೈತ ವಿರೋಧಿ ಕಾನೂನುಗಳನ್ನು ರದ್ದುಪಡಿಸುವ ಬದಲು ಅದಕ್ಕೆ ಪ್ರತಿಯಾಗಿ ಯಾವುದೇ ಪ್ರತಿಕ್ರಿಯೆಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದ್ದರು. ನಾವು ಇಲ್ಲಿ ಎಲ್ಲ ನಮ್ಮ ತಾಲೂಕುಗಳಲ್ಲಿ ಆಯಾ ತಾಲೂಕು ಪಂಚಾಯತ್ನಿಂದ ಮಾಡಿದ್ರು ನಮ್ಮ ಕೇಳ ನಮ್ಮ ಮೇಲಿನ ನಮ್ಮ ಇದರಿಂದ ನಮ್ಗೆ ಉತ್ತರ ಬಂದಿದ್ದು ನಾವು ಇಲ್ಲಿ ನಮ್ಮ ನರೇಂದ್ರ ಮಂದಿ ಮನೆ ಕೊಟ್ಟು ನಮ್ಮ ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತರ ಆಂದೋಲನವನ್ನು ಮುರಿಯಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದು, ರಾಷ್ಟ್ರದ ರಾಜಧಾನಿಯಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿರುವ ರೈತರನ್ನ ತಡೆಯಲು ಮರಳು ತುಂಬಿರುವ ಟ್ರ್ಯಾಕ್ಟರ್ಗಳು, ಮುಳ್ಳು ತಂತಿ ಮತ್ತು ಬ್ಯಾರಿಕೇಡ್ಗಳನ್ನ ದಾರಿಗೆ ಅಡ್ಡವಾಗಿ ಹಾಕಿದ್ದು, ರೈತರ ಮೇಲೆ ಆಶ್ರವಾಯು ಸಿಡಿಸುವುದು, ಜಲ ಫಿರಂಗಿ ಹಾರಿಸುವುದು, ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಕೆಲಸ ಮಾಡುತ್ತಿದ್ದು, ಅಸ್ತಿತ್ವದಲ್ಲಿರುವ ರೈತ ಸಂಘಗಳ ಆಂದೋಲನವನ್ನ ನಾಶಪಡಿಸಲು ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದರು. ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಿರಿ ಸೇನೆ ರಾಜ್ಯ ಸಮಿತಿ ದೆಹಲಿಯ ರಾಮ್ಲೀಲ್ ಮೈದಾನದಲ್ಲಿ ರಾಕೇಶ್ ಟಿಕೈತ್ ಅವರ ನಾಯಕತ್ವದಲ್ಲಿ ಒತ್ತಲ್ಲಿ ಮಾಡ್ತಾ ಇದೆ. ಆ ಒಂದು ಜಯಂತಿಗೆ ನಮ್ಮ ಕರ್ನಾಟಕದಿಂದ 50 ಜನರು ಹೋಗಿದ್ದಾರೆ. ಮತ್ತೆ ಉಳಿದಂತವರು ಆಯಾ ತಾಲೂಕುಗಳಲ್ಲೇ ಒಂದು ರೈತ ಉತ್ತರ ಮಾಡಬೇಕು. ಕೆಲಸಕ್ಕೆ ಒಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ವಿ. ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಧ್ಯ ಪ್ರವೇಶಿಸಿ ರೈತ ಮುಖಂಡರ ಜೊತೆ ಮಾತುಕತೆ ನಡೆಸಿ ರೈತ ವಿರೋಧಿ ನೀತಿಗಳನ್ನು ರದ್ದುಪಡಿಸಬೇಕೆಂದು, ಇಲ್ಲದಿದ್ದ ಪಕ್ಷದಲ್ಲಿ ತಾಲೂಕು ಮಟ್ಟದಿಂದಲೂ ಸಹ ಪ್ರತಿಭಟನೆಗಳನ್ನು ಪ್ರಾರಂಭ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಮಾನ್ಯ ರಾಷ್ಟ್ರಪತಿಗಳಿಗೆ ತಲುಪಿಸುವಂತೆ ಕೋರಿ ತಹಶೀಲ್ದಾರ್ ರಾಜೀವ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ವೆಂಕಟರೆಡ್ಡಿ, ಭೀಮಣ್ಣ, ಭರತ್, ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ್ ಟಿವಿ, ಶಿಡ್ಲಘಟ್ಟ. ತುಮಕೂರು ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಂದು ನೆರವೇರಿತು. ತುಮಕೂರು ರೋಟರಿ ಸಂಸ್ಥೆಗೆ ನೂತನವಾಗಿ 64ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಸವರಾಜ್ ಹಿರೇಮಠ ಹಾಗೂ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಹಾಗೂ ರೋಟರಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಐಜಿಪಿ ಚಂದ್ರಶೇಖರ್, ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ ಮತ್ತು ಹಲವು ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನಗರದ ಎಪಿಎಂಸಿ ಆವರಣದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಬಸವರಾಜ್ ಹಿರೇಮಠ್, ತುಮಕೂರು ರೋಟರಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಮೂಲಕ ಇನ್ನಷ್ಟು ಕೆಲಸ ಮಾಡಲು ಅವಕಾಶ ನೀಡಿದೆ. ಸರ್ವ್ ಟು ಚೇಂಜ್ ಲೈಫ್ಸ್ ಎಂಬ ಧ್ಯೇಯವಾಕ್ಯ ಇಟ್ಟುಕೊಂಡು ನಾವು ಕೆಲಸ ಮಾಡಲು ಹಂಬಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ತರಬೇತಿ ಇಂತಹ ಅನೇಕ ಕಾರ್ಯಕ್ರಮವನ್ನು ರೂಪಿಸಿ ಅನುಷ್ಠಾನಗೊಳಿಸಿ ಯಶಸ್ವಿಗೊಳಿಸಲು ಪ್ರಯತ್ನಿಸುತ್ತೇನೆ. ಮತ್ತು ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ 10,000 ಜನರಿಗೆ ವಿದ್ಯಾರ್ಥಿಗಳಿಗೆ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಲು ಬಯಸಿರುತ್ತೇನೆ. ನೂತನ ರೋಟರಿ ಬಿಲ್ವಪ್ರಿಯ ಎಂಬ ಹೆಸರಿನಲ್ಲಿ ಕ್ಲಬ್ ಸ್ಥಾಪಿಸಲು ಮತ್ತು ಪ್ರತಿ ವರ್ಷ ಸಿದ್ಧಗಂಗಾ ಮಠದಲ್ಲಿ 50 ವಿದ್ಯಾರ್ಥಿಗಳಿಗೆ ಉಚಿತ ಡ್ರೈವಿಂಗ್ ತರಬೇತಿ ಮತ್ತು ಲೈಸೆನ್ಸ್ ಅನ್ನು ನೀಡಲು ನಮ್ಮ ರೋಟರಿ ಸಿದ್ಧವಾಗಿದೆ.
ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಐಜಿಪಿ ಚಂದ್ರಶೇಖರ್ ಅವರು ಕೋವಿಡ್ ಕಷ್ಟದ ಸಮಯದಲ್ಲಿ ಅಸಹಾಯಕರಿಗೆ ಸಹಾಯ ಮಾಡುತ್ತಿರುವುದು ದೊಡ್ಡ ವಿಷಯ ಈ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ ಒಳ್ಳೆಯ ಕೆಲಸ ಮಾಡುತ್ತಿದೆ ಎಂದು ಅಭಿನಂದಿಸಿದರು ಐ ಫೀಲ್ ಐ ವಿಶ್ ದಟ್ ದಿ ರೋಟರಿಯನ್ಸ್ ಯಾರ್ಯಾರಿದ್ದಾರೋ ದೇ ಸ್ಟ್ಯಾಂಡ್ ಆಸ್ ಅ ಮಾಡೆಲ್ ಅಂಡ್ ದೇ ರಿಯಲಿ ಸ್ಟ್ಯಾಂಡ್ ಅಪ್ ಅಂಡ್ ದೇ ಡೂ ದೇ ಡೆಲಿವರ್ ಅಂಡ್ ವಿಲ್ ಆಲ್ವೇಸ್ ರಿಮೆಂಬರ್ ದೇರ್ ಗುಡ್ ವರ್ಕ್ ಅಂಡ್ ಯು ವಿಲ್ ಬಿ ಅನ್ ಇನ್ಸ್ಪಿರೇಷನ್ ಫಾರ್ ದ ಸೊಸೈಟಿ ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಇನ್ನಿತರರು ಭಾಗಿಯಾಗಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಘ್ ಟಿವಿ ತುಮಕೂರು ಇನ್ನು ಆಷಾಢ ಮಾಸ ಚತುರ್ಮಾಸದ ಪ್ರಥಮ ಏಕಾದಶಿ ಪ್ರಯುಕ್ತ ಎರಡನೇ ದಿನವಾದ ಇಂದು ಚಿಕ್ಕನಾಯಕನಹಳ್ಳಿ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಇಂದು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಂಪ್ರದಾಯ ಬ್ರಾಹ್ಮಣರು ದೇವಾಲಯದ ಪ್ರಾಂಗಣಕ್ಕೆ ಆಗಮಿಸಿ ಸ್ವಾಮಿಯ ವಿಗ್ರಹಕ್ಕೆ ನವಗ್ರಹ ಪೂಜೆಗಳನ್ನು ವಿಪ್ರೋತ್ತಮರಿಂದ ಪೂಜಾ ಕೈಂಕರ್ಯಗಳನ್ನು ವಿಧಿವಿಧಾನಗಳಿಂದ ನಡೆಸಿದರು ಮಂಗಳವಾದ್ಯಗಳೊಂದಿಗೆ ದೇವಾಲಯ ಆವರಣದಲ್ಲಿ ಸ್ವಾಮೀಜಿಯವರ ಮೆರವಣಿಗೆ ಏರ್ಪಡಿಸಿ ನಂತರ ರಥೋತ್ಸವದ ಪೂಜೆ ಕೈಂಕರ್ಯಗಳನ್ನು ಮುಗಿಸಿ ಸ್ವಾಮಿಯನ್ನ ರಥೋತ್ಸವಕ್ಕೆ ಹರಿಸಲಾಯಿತು ಆನಂತರ ಭಕ್ತಾದಿಗಳು ಸ್ವಾಮಿಗೆ ಗೋವಿಂದ ಹೇಳುತ್ತಾ ದೇವಾಲಯದ ಸುತ್ತು ಆರಂಭಿಸಿದವರು ಆರಂಭವಾಗುತ್ತಿದ್ದಂತೆ ಪ್ರಾಕೃತಿಕವಾಗಿ ವರುಣ ದೃಷ್ಟಿಯಿಂದ ಸ್ವಾಮಿಗೆ ತಂಪೆರೆಯಲು ಆಯಿತು ರಥದ ಮುಂದೆ ಗೌರವಗಳು ದಾಸಪ್ಪಗಳು ಸ್ವಾಮಿಯ ಘೋಷಣೆಗಳನ್ನು ಕೂಗುತ್ತಾ ಬಂದರು ಇನ್ನು ದೇವಾಲಯದ ಕನ್ವೀನಿಯರ್ ಸಿಪಿ ಚಂದ್ರಪ್ಪ ಶೆಟ್ಟಿ ಮಾತನಾಡಿ ಕೊರೋನಾ ಪ್ರಯುಕ್ತ ದೇವಾಲಯದ ಜಾತ್ರೆಯನ್ನು ತುಂಬಾ ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗಿದೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ದೇವಾಲಯದ ಆವರಣಕ್ಕೆ ಬಂದು ಸ್ವಾಮಿರವರ ದರ್ಶನ ಪಡೆದು ಅವರ ಆಶೀರ್ವಾದಕ್ಕೆ ಭಾಜನರಾಗಿ ಎಂದು ಕರೆ ನೀಡಿದ್ದರು ಆಷಾಢ ಮಾಸದಲ್ಲಿ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತೆ ಆಷಾಢ ಮಾಸದ ಶುದ್ಧ ಪಕ್ಷ ಏಕಾದಶಿ ದಿನ ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ಮತ್ತು ದ್ವಾಸಿ ದಿನ ಚಿದಾನಂದ್ ಅಮೋಘ್ ಟಿವಿ ಚಿಕ್ಕನಾಯಕನಹಳ್ಳಿ ಚಿಂತಾಮಣಿ ತಾಲೂಕನ್ನ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದರೆ 100,000 ಹೆಚ್ಚು ಮಂದಿಗೆ ಉದ್ಯೋಗಾವಕಾಶಗಳು ದೊರೆಯುವುದೆಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರು ಜಿಎನ್ ವೇಣುಗೋಪಾಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಚೌಡರೆಡ್ಡಿ ಪಾಳ್ಯದಲ್ಲಿ ಟ್ರಸ್ಟಿನ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದಿನಸಿ ಕಿಟ್ಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಚಿಂತಾಮಣಿ ತಾಲೂಕಿನ ಪ್ರಕೃತಿ ದಟ್ಟವಾದ ಅನೇಕ ಸುಂದರ ತಾಣಗಳು ಹಾಗೂ ಪುಣ್ಯಕ್ಷೇತ್ರಗಳಿದ್ದು ಈಗಾಗಲೇ ಮುರುಗಮಲ್ಲ ಮತ್ತು ನಿಮ್ಮ ಕೈಲಹಳ್ಳಿಯಲ್ಲಿರುವ ದರ್ಗಾಗಳಿಗೆ ಕೈವಾರ ಅಂಬಾಜಿ ದುರ್ಗಾ ಬೆಟ್ಟದಲ್ಲಿರುವ ದೇಗುಲಗಳಿಗೆ ಬೆಳಗ್ಗೆ ವಿವಿಧೆಡೆಗಳಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಚಿಂತಾಮಣಿಯನ್ನ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ದಾರೆ ಇಲ್ಲಿನ ಬಹುತೇಕ ಮಂದಿಗೆ ಉದ್ಯೋಗಾವಕಾಶಗಳು ದೊರೆಯಲಿದ್ದು ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ಳುವುದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯೂ ಸಹ ಆಗುವುದೆಂದು ನುಡಿದರಲ್ಲದೆ ಸರ್ಕಾರಗಳು ಈ ಬಗ್ಗೆ ಗಮನಹರಿಸಬೇಕೆಂದು ಆಗ್ರಹಪಡಿಸಿದರು ಜಾತ್ಯತೀತ ಸಿದ್ಧಾಂತಗಳೊಂದಿಗೆ ಸೇವಾ ಮನೋಭಾವನೆಯಿಂದ ಕೆಎಂಕೆ ಟ್ರಸ್ಟ್ ಅನ್ನು ಸ್ಥಾಪಿಸಲಾಗಿದ್ದು ಇದರ ಮೂಲಕ ಕ್ಷೇತ್ರದಲ್ಲಿ ಅನೇಕ ಜನಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇವತ್ತು ಎಲ್ಲರೂ ಹೇಳಿದಂಗೆ ನಮ್ಮ ಹೋರಾಟ ಬಂದು ಬಡತನ ನಿರ್ಮೂಲನೆ ಹೋರಾಟ ಇವತ್ತು ನಾವು ಕೊಡ್ತಾ ಇರೋದು ಕಿಟ್ಟು ನಿಮಗೆ ಆಹಾರದ ಕಿಟ್ಟು ಒಂದು 10 ದಿವಸನೋ 15 ದಿವಸನೋ ಬರ್ಬೋದು ಹೊರತು ಜೀವನ ಪೂರ್ತಿ ಬರಲ್ಲ ಈ ಜೀವನ ಪೂರ್ತಿ ಬರಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಕೆಲಸನೋ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನೆ ಆರ್ಥಿಕ ಪರಿಸ್ಥಿತಿ 15,000 ರೂಪಾಯಿ ಮೇಲೆತ್ತಿದ್ರೆ ಮಾತ್ರ ಜೀವನ ಪೂರ್ತಿ ನಾವು ಇದ್ದಂಗೆ ಆಗೋದು ಒಂದು ಮನೇನೋ ಒಂದು ಕೆಲಸ ಆಗೋದು ಒಂದು ಉದ್ಯೋಗ ಸ್ವಯಂ ಉದ್ಯೋಗ ಹೆಣ್ಮಕ್ಳು ಟೈಲರಿಂಗ್ ಕಲಿಬೇಕು ಬ್ಯೂಟಿ ಪಾರ್ಲರ್ ಕಲಿಬೇಕು ಡ್ರೈವಿಂಗ್ ಕಲಿಬೇಕು ವಿದ್ಯಾಭ್ಯಾಸ ಕಲಿಬೇಕು ಅವ್ರು ಉನ್ನತವಾಗಿ ಬೆಳೆಯಬೇಕು ಮುಂದೆ ಆ ಬೆಳೆಯಬೇಕು ಅಂದಾಗ ವಿದ್ಯೆ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ವಿದ್ಯೆ ಆ ವಿದ್ಯೆ ಇದ್ರೆ ಅದು ಯಾರು ಕಿತ್ಕೊಳ್ಳುವಂತ ಸೂಕ್ತಲ್ಲ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫಿ ಮಾತನಾಡಿ ಸಂಕಷ್ಟದ ಸಮಯದಲ್ಲಿ ಯಾರು ಜನರ ನೆರವಿಗೆ ಬರುತ್ತಾರೆ ಅವರೇ ನಿಜವಾದ ಜನ ನಾಯಕರಾಗುತ್ತಾರೆ ಎಂದು ಹೇಳಿದ್ದರಲ್ಲದೆ ಚಿಂತಾಮಣಿ ಕ್ಷೇತ್ರದಲ್ಲಿ ಯಾವೊಬ್ಬ ಮುಖಂಡರೂ ಸಹ ಕೊರೋನಾ ಸಂದರ್ಭದಲ್ಲಿ ಬಡ ಜನರ ಕೈ ಹಿಡಿಯಲಿಲ್ಲವೆಂದು ಬೇಸರವನ್ನ ವ್ಯಕ್ತಪಡಿಸಿದ್ದರಲ್ಲದೆ ಸಂಕಷ್ಟದ ಸಮಯದಲ್ಲಿ ನೊಂದ ಜನರ ಹಿತರಕ್ಷಣೆಗಾಗಿ ಮುಂದಾಗಿರುವ ಸಮಾಜ ಸೇವಕರಾದ ವೇಣುಗೋಪಾಲ್ ರವರ ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಮೊದಲು ಏನ ಮಾಡ್ತೀವಿ ಅಂದ್ರೆ ಒಂದು ಟೋಕನ್ ಹಂಚ್ತೀವಿ ಟೋಕನ್ ಪ್ರತಿ ಮನೆಗೂ ಟೋಕನ್ ಕೊಟ್ಟ ಮೇಲೆ ಮತ್ತೆ ನಾವು ಆಹಾರ ಕಿಟ್ ಅನ್ನು ಅವ್ರಿಗೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಟೋಕನ್ ಕೊಡೋದಕ್ಕಾಗಿ ನಾವು ಅವ್ರನ್ನ ಕೇಳ್ಕೊಂಡಾಗ ಯಾರೇ ನಮ್ಮ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಲಿ
ಬಡವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳಿ ಅವರ ಬ್ರದರ್ಸ್ ಇರಬಹುದು ಮುಬಾರಕ್ ಇರಬಹುದು ಮತ್ತೆ ಅವ್ರ ಸ್ನೇಹಿತರು ರಾಜಶೇಖರ್ ಅವರು ಎಲ್ಲರೂ ಸೇರಿ ಮನೆ ಮನೆಗೆ ನಮ್ಮ ಗೋಪಿ ಅವರ ಮಗ ವಿವೇಕ್ ಅವರು ಕರ್ಕೊಂಡು ಹೋಗಿ ಇವರೇ ನಿಮ್ಗೆ ಸಮಾಜ ಸೇವೆ ಮಾಡಕ್ ಬಂದಿರತಕ್ಕಂಥದ್ದು ಇವರು ಪರಿಚಯ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳಿ ಪರಿಚಯ ಮಾಡಿಸ್ಕೊಟ್ಟು ಸುಮಾರು 1800 ಮನೆಗಳಿಗೆ ಅವರು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ವಜೀರ್ ಅಹಮದ್ ಮಾತನಾಡಿ, ಕೊರೋನಾ ಮಹಾಮಾರಿ ಬಂದಾಗಿನಿಂದಲೂ ಎಲ್ಲ ಕೆಲಸ ಕಾರ್ಯಗಳು ಸ್ತಬ್ಧಗೊಂಡಿದ್ದು ಬಡ ಜನರ ಬದುಕು ದುಸ್ತರವಾಗಿದೆ. ಇಂತಹ ಸಮಯದಲ್ಲಿ ಕೆಎಂಕೆ ಟ್ರಸ್ಟ್ ಜನಪರ ಕಾರ್ಯಗಳನ್ನ ಕೈಗೊಳ್ಳುತ್ತಿರುವುದು ಈ ಕ್ಷೇತ್ರದ ಜನ ಪುಣ್ಯವಾಗಿದೆ ಎಂದು ನುಡಿದರಲ್ಲದೆ ಅಚ್ಚೆ ದಿನ ಆಯಂಗೆ ಫರಿಬೊಂಕಿ ಮದದ್ ಕರೆಂಗೆ ದೇವನಹಳ್ಳಿ ಗೋಪಿ ಎಂಬುದಾಗಿ ಘೋಷಿಸಿದರು. ಇವತ್ತು ನಿಮ್ಮ ಕಷ್ಟ ಕಾಲದಲ್ಲಿ ಎರಡು ಹೊತ್ತು ಊಟವನ್ನು ಯಾರೇ ಕೊಡ್ಲಿ, ಇವತ್ತು ನನ್ನ ಹೇಳ್ತೀನಿ, ಸಮಾಜ ಸೇವೆ ಯಾರೇ ಮಾಡಲಿ, ಜನರ ಸೇವೆ, ನಾನು ಅವ್ರ ಜೊತೆಲಿ ಇರ್ತೀನಿ. ನಾನು ಯಾರು ಅಪ್ಪಣೆ ಬೇಕಾಗಿಲ್ಲ, ನನಗೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಇವತ್ತು ಜನರಿಂದ ನಾವು, ಇವತ್ತು ಜನರಿಂದ ನಾವು, ನಮ್ಮಿಂದ ಜನರಲ್ಲ, ನಿಮ್ಮ ಆಶೀರ್ವಾದ, ನಿಮ್ಮ ಓಟುಗಳು ತಗೊಂಡು ಇವತ್ತು ನಾನು ಕೌನ್ಸಿಲರ್ ಆಗಿದ್ದೀನಿ. ನಿಮ್ಮ ಓಟುಗಳು ತಗೊಂಡು ಎಂ ಎಲ್ ಎಗಳಾಗಿದ್ದಾರೆ, ನಿಮ್ಮ ಓಟುಗಳು ತಗೊಂಡು ಎಂ ಪಿಗಳಾಗಿದ್ದಾರೆ. ನಮ್ಮ ಕಷ್ಟಕಾಲದಲ್ಲಿ ಯಾರು ಆಗದೆ ಇದ್ರೆ ಅವ್ರಿಗೆ ನಾವ್ ಏನ್ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇನ್ನು ಈ ಭಾಗದಲ್ಲಿ ಸುಮಾರು 1,500 ಹೆಚ್ಚು ಮಂದಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಪೆದೂರು ನಾಗರಾಜ ರೆಡ್ಡಿ, ಯುವ ಮುಖಂಡರಾದ ಮಂಜುನಾಥ ಚಾರಿ, ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಜ್ಯ ರೈತ ಸಂಘ ರೈತರ ಪರ ಅನೇಕ ಚಳುವಳಿಗಳನ್ನು ರೂಪಿಸಿ ಹಲವು ಬೇಡಿಕೆಗಳನ್ನು ಈಡೇರಿಸಿಕೊಂಡಿದೆ. ಇನ್ನಷ್ಟು ಬೇಡಿಕೆಗಳ ಹೋರಾಟಕ್ಕೆ ನಿರಂತರವಾಗಿ ಹೋರಾಟ ನಡೆಸುತ್ತಲೇ ಬರುತ್ತಿದೆ. ಹೀಗೆಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜೆಹಳ್ಳಿ ನಾರಾಯಣ ಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆಯ ನರಗುಂದ ನವಲಗುಂದದಲ್ಲಿ ರಸಗೊಬ್ಬರ ಕೊರತೆ ನೀಗಿಸುವಂತೆ ಒತ್ತಾಯಿಸಿ 1980 ಬೃಹತ್ ಪ್ರತಿಭಟನೆ ವೇಳೆ ನಡೆದ ಗೋಲಿಬಾರ್ನಲ್ಲಿ 100 ಜನ ಬಲಿಯಾಗಿದ್ದರು. ಆಗಿನ ಸರ್ಕಾರದ ವಿರುದ್ಧ ತಿರುಗಿಬಿದ್ದ ರೈತರ ಮಾರಣ ಹೋಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಹುಟ್ಟಿಕೊಂಡ ರಾಜ್ಯ ರೈತ ಸಂಘಕ್ಕೆ ಬಾಬಾಗೌಡ ಪ್ರೊಫೆಸರ್ ನಂಜುಂಡಸ್ವಾಮಿ, ಸುಂದರೇಶ್, ಪುಟ್ಟಣ್ಣಯ್ಯ ಪ್ರಬಲವಾದ ರೈತ ಸಂಘವನ್ನು ಕಟ್ಟಿಬೆಳೆಸಿದರು. ನರಗುಂದ ರೈತರ ನೆನಪಿಗಾಗಿ ಜುಲೈ 21 ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇನ್ನು ರೈತ ವಿರೋಧಿ ಕೇಂದ್ರ ಸರ್ಕಾರ ಭೂ ಕಾಯ್ದೆಯ APMC ಕಾಯ್ದೆ ತಿದ್ದುಪಡಿ ತಂದು ದೇಶವನ್ನ ಮತ್ತು ರೈತರನ್ನ ದಿವಾಳಿ ಎಬ್ಬಿಸುತ್ತಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಎತ್ತಿನಹೊಳೆ ಯೋಜನೆಯನ್ನು ಪೂರ್ಣಗೊಳಿಸದೆ ರಾಜ್ಯ ಸರ್ಕಾರವು ರೈತರ ಬದುಕಿನಲ್ಲಿ ಚಲ್ಲಾಟವಾಡ್ತಾ ಇದೆ. 3 ಯೋಜನೆ ಕಂಪ್ಲೀಟ್ ಮಾಡೋದಾಗಿ ಹೇಳಿ ಅಧಿಕಾರಕ್ಕೆ ಬಂದ ವೀರಪ್ಪ ಮೊಯ್ಲಿ ಸೋತು ಮನೆ ಸೇರಿಕೊಂಡು ಆತನನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ BN ಬಚ್ಚೇಗೌಡ ಕಿವಿ ಕೇಳಿಸೋಲ್ಲ, ಕಣ್ಣು ಕಾಣಿಸೋಲ್ಲ, ಇನ್ನು ರೈತರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತಾರೆ ಎಂದು ಕಿಡಿಕಾರಿದರು. ಇವತ್ತು ಮಕ್ಕಳು ಕುಟುಂಬ ಸಮೇತ ಸೀಟ್ಗಳಾಕೊಂಡು ಹೊಲದಲ್ಲಿ ಇದಾರಲ್ಲ, ನೀವೇ ವಸತಿ ಯೋಜನೆ ಕೊಡ್ತಾ ಇರೋದು, ಆಶ್ರಯ ಯೋಜನೆಯಲ್ಲಿ ಎಲ್ಲಿ ನಿಮ್ಮನ್ನು ಕೊಡ್ತಾ ಇದ್ದೀರಿ, ಅದಕ್ಕೆ ಗೊತ್ತಾಯ್ ನೀವು ಏನ್ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ನಾವು ನೇರವಾಗಿ ಹೋಗಿ ಒಂದು ನಿಯೋಗ ಅಲ್ಲಿ ನೀರಾವರಿ ಇರ್ಬೋದು, ವಿದ್ಯುತ್ ಇರ್ಬೋದು, ಕೃಷಿ ಇರ್ಬೋದು, ಇವೆಲ್ಲ ನಿಮ್ಮ ಮುಂದೆ ಇಟ್ಟಿದೀವಲ್ಲ ಸ್ವಾಮಿ, 8 ನಿಮ್ಗೆ ಗಮನಕ್ಕೆ ಬರಲಿಲ್ಲ. ಅಸಲು ಪ್ರಧಾನಮಂತ್ರಿಗಳೇ ನಿಮ್ಮನ್ನು ನೇರವಾಗಿ ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಹೃದಯಿದೆಯಾ, ನಿಮ್ಗೆ ಕಲಿಯಿದೆಯಾ, ನಿಮ್ಗೆ ಹೃದಯ ಎಂದು ಕಂಡಿದ್ರೆ, ನಿಮ್ಗೆ ಕಲಿಕರಾಗಿದ್ರೆ ಒಂದು ಪ್ರದರ್ಶನ ಭಾರತ ನಮ್ಮ ಹೋರಾಟ ಏರಿಕೆ ನಮ್ಮನ್ನು ಕರೆಸಿ ಸುಮಾರು 13 ನೀವು ಸಭೆ ಕರೆದಿದ್ದೀರಿ, ಸಭೆ ಹೋಗಿ ನನಗೆ ಬಿಸ್ಕೆಟ್ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಸಭೆ ಕೂಡ ಅಂತ ಆಚೆ ಕೊಡ್ತೀನಿ. ಯಾಕೆ ಬೇಕು, ನಾವು ಕೊಡ್ಕೋತಾ ಇದೀವಲ್ಲ ಮೀನಿನಲ್ಲಿ ಇಳಿದು. ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ಮಾಧವರೆಡ್ಡಿ, ಕಣಗಲ್ ಮೂರ್ತಿ, ನಾಗರತ್ನ, ಬಸವನಗೌಡ ಪಾಟೀಲ್ ಮತ್ತಿತರರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಕರೋನಾ ಇದ್ದ ಕಾರಣ ಬಕ್ರೀದ್ ಹಬ್ಬವನ್ನು ಸರಳವಾಗಿ ಪಟ್ಟಣದ ಮಸೀದಿಗಳಲ್ಲಿ 3 ಮುಸ್ಲಿಂ ಬಾಂಧವರು ಆಗಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ವಿಜಯಪುರ ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ವಿಜಯಪುರ 18 ವಾರ್ಡ್ನ ಪುರಸಭೆ ಸದಸ್ಯ AR ಹನಿಪುಲ್ಲಾ ಮಾತನಾಡಿ, ಬಕ್ರೀದ್ ಹಬ್ಬವು ಸಂಭ್ರಮದಿಂದ ಸಡಗರ ಅಲ್ಲದೆ ವಿಶ್ವದಾದ್ಯಂತ ಆಚರಿಸುತ್ತಿದ್ದೇವೆ. ಈ ಬಕ್ರೀದ್ ಹಬ್ಬವನ್ನು ಇಂದು ವಿಭಿನ್ನವಾಗಿ ಆಚರಿಸಿದ್ದಾರೆ.
ಪ್ರತಿ ವರ್ಷವೂ ಸಹ ಈದ್ಗಾ ಮೈದಾನದಲ್ಲಿ ನಮಾಜ್ ನೆರವೇರಿಸಿ ತದನಂತರ ಮನೆಗಳಿಗೆ ತೆರಳಿ ನಾವು ಬಲಿದಾನವನ್ನ ಮಾಡುತ್ತಿದ್ದೆವು. ಈ ಬಾರಿ ಬಕ್ರೀದ್ ಹಬ್ಬವನ್ನು ಈದ್ಗಾ ಮೈದಾನದಲ್ಲಿ ಆಚರಿಸದೆ ನಮ್ಮ ಆಯಾ ಹಂತದ ಮಸೀದಿಗಳಲ್ಲಿ ಮೂರು ಹಂತಗಳಾಗಿ ಮಸೀದಿಗಳಿಗೆ ತೆರಳಿ ನಮಾಜ್ ಸಲ್ಲಿಸಿದ್ದೇವೆ ಎಂದರು. ಒನ್ ಆಫ್ ದಿ ಪೈಗಂಬರ್ ದೇವರ ದೂತ್ ಅಂತ ಹೇಳಿ ದೇವರ ದೂತ್ ಅವರು ಸುಮಾರು ಅರವತ್ತು ವರ್ಷವರೆಗೂ ಮಕ್ಕಳು ಇರೋದಿಲ್ಲ. ಅವರು ಅಲ್ಲಾ ಬಗ್ಗೆ ಎಲ್ಲರಿಗೂ ಜನರಿಗೆ ತಿಳಿಸುವಂಥವರು. 60 ವರ್ಷವರೆಗೂ ಏನೋ ಮಕ್ಕಳು ಏನು ಗೊತ್ತಿರೋದಿಲ್ಲ. ಜನ ಅವ್ರಿಗೆ ಟೀಕೆ ಮಾಡ್ತಾರೆ, ನೀವು ಡೈರೆಕ್ಟ್ ದೇವರ ಹತ್ರ ಮಾತಾಡೋರು ಅಂಥವ್ರು ನಿಮಗೆ ಮಕ್ಕಳಾಗಿಲ್ವಲ್ಲ ಹೇಗೆ ಅದು ಇದು ಅಂತ ಇವರು ದುಃಖದಿಂದ ಕೇಳ್ಕೊತಾರೆ. ದೇವ್ರ ಕಡೆಯಿಂದ ಉತ್ತರ ಸಿಗೋದೇನಂದರೆ ನಿಮಗೆ ನಾವು ಏನು ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ, ಅರ್ಥ ಎಷ್ಟುವರೆಗೂ ನೀವು ಪೇಷನ್ಸ್ ಇಟ್ಕೊಂಡಿದ್ದೀರಾ ಅಂತ, ನನ್ನ ಮೇಲೆ ಎಷ್ಟು ನಿಮಗೆ ಭರವಸೆ ಇದೆ ಅಂತ ಇದೊಂದು ಎಕ್ಸಾಮಿನೇಷನ್. ಇನ್ನು ವಿಜಯಪುರ ಪುರಸಭೆ 5ನೇ ವಾರ್ಡ್ನ ಎಂ ರಾಜಣ್ಣ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಮಾತನಾಡುತ್ತಾ ಬಕ್ರೀದ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕಾಗಿತ್ತು, ಆದರೆ ಅವರ ಮಸೀದಿಗಳಲ್ಲಿ ಹಂತ ಹಂತವಾಗಿ ತೆರಳಿ ನಮಾಜ್ ಸಲ್ಲಿಸಬೇಕೆಂಬ ಸರ್ಕಾರದ ಆದೇಶದಂತೆ ಬಹಳ ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಎಂದರು. ಪ್ರಪ್ರಥಮವಾಗಿ ಬಕ್ರೀದ್ ಹಬ್ಬವು ಸಂಭ್ರಮದಿಂದ ಸಡಗರ ಅಲ್ಲದೆ ವಿಶ್ವಾದ್ಯಂತ ಇವತ್ತು ಆಚರಣೆ ಮಾಡಿದ್ದೀವಿ. ಈ ಒಂದು ಬಕ್ರೀದ್ ಹಬ್ಬವು ಈ ಒಂದು ಸಾರಿ ತುಂಬ ಡಿಫರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಯಾಕಂತ ಹೇಳಿದ್ರೆ ನಾವು ಪ್ರತಿ ವರ್ಷವೂ ಸಹ ಈದ್ಗಾ ಮೈದಾನದಲ್ಲಿ ನಮಾಜನ್ನು ನೆರವೇರಿಸಿ ತದಾದ ನಂತರ ಮನೆಗಳಿಗೆ ಬಂದು ನಾವು ಏನು ಬಲಿದಾನ ಮಾಡ್ತಾ ಇದ್ವಿ. ಈ ಸತಿ ಬಕ್ರೀದ್ ಹಬ್ಬವನ್ನು ಈದ್ಗಾ ಮೈದಾನದಲ್ಲಿ ಆಚರಣೆ ಮಾಡದೆ ನಮ್ಮ ನಮ್ಮ ಆಯಾ ಪ್ರಾಂತ್ಯದ ಮಸೀದಿಗಳಲ್ಲಿ ಮೂರು ಹಂತವಾಗಿ ಆಚರಣೆ ಮಾಡಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಒಂದು ಬ್ಯಾಚು, 8 ಗಂಟೆಗೆ ಒಂದು ಬ್ಯಾಚು, 9 ಗಂಟೆಗೆ ಒಂದು ಬ್ಯಾಚ್ ಅಂದ್ರೆ ಮೂರು ಹಂತದಲ್ಲಿ ಆಚರಣೆ ಮಾಡಿದ್ದೀವಿ. ಇನ್ನು ವಿಜಯಪುರ ಪಟ್ಟಣದ ಮುಸ್ಲಿಂ ಮುಖಂಡ ಶಫೀವುಲ್ಲಾ ಮಾತನಾಡಿ, ವಿಜಯಪುರ ಜನತೆಗೆ, ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಕೊರೋನಾ ಕಳೆದ ವರ್ಷದಲ್ಲಿದ್ದ ಕಾರಣ ಬಹಳ ಸರಳವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸಿದ್ದೇವೆ. ಈ ಬಾರಿ ಸರ್ಕಾರದ ಆದೇಶದ ಮೇರೆಗೆ ಮಸೀದಿಗಳಲ್ಲಿ ಮೂರು ಹಂತಗಳಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಎಲ್ಲರಿಗೂ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳಿಗೂ, ನಮ್ಮ ಹಿರಿಯ ಮುಖಂಡರಿಗೆಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ನಾವು ಈ ದಿನ ಕೊರೋನಾ ಇದ್ದರಿಂದ ಹೋದ ವರ್ಷ ಕೊರೋನಾ ಮಾಡಿದ್ದರಿಂದ ಹಬ್ಬವನ್ನು ಸಿಂಪಲಾಗಿ ಆಚರಣೆ ಮಾಡಿದ್ವಿ. ಈ ದಿವಸ ಮಾಡಿದ್ದೀರಿ ಆಚರಣೆಯನ್ನು. ಈ ಬಕ್ರೀದ್ ಹಬ್ಬನಲ್ಲಿ ನಾವು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿ ಬೆಳೆಸಿದ್ದೀವಿ. ಈ ಹಬ್ಬದಿಂದ ಎಲ್ಲರಿಗೂ ಕೊರೋನಾದಿಂದ ಯಾರ ತೊಂದರೆ ಆಗಿದೆ, ಆದರೆ ದೇವ್ರ ದಯದ ಈ ಸತಿ ಮಾತ್ರ ಒಂಚೂರು ನಮಗೆ ಅನುಕೂಲ ಆಗಿದೆ. ಮಸೀದಿಯಲ್ಲಿ ಹೋದ ವರ್ಷ ಇದೆ ಎಲ್ಲ ಒಂದು ಮನೆಗಳಲ್ಲೇ ಮಾಡ್ಕೊಂಡು ಈ ಸತಿ ಮಸೀದಿಯಲ್ಲಿ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಈ ದಿನದಲ್ಲಿ ಎಲ್ಲರಿಗೂ ಶುಭ ಕೋರುತ್ತೇನೆ. ಎಲ್ಲ ನಮ್ಮ ವಿಜಯಪುರ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ, ನಮ್ಮ ಹಿಂದೂ ಬಾಂಧವರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಿಜಯಪುರ ಪಟ್ಟಣದ ಇಂದಿರಾನಗರದ ಹಜರತ್ ಹಾಜಿಮಾಮ್ ಔಲಿಯಾ ದುರ್ಗದ ಹಯೂಬ್ ಖಾನ್ ಬಕ್ರೀದ್ ಹಬ್ಬದ ಇತಿಹಾಸದ ಬಗ್ಗೆ ಮಾತನಾಡಿದರು. ಇನ್ನೇ ಸಂದರ್ಭದಲ್ಲಿ ಗಂಗಮ್ಮ ದೇವಾಲಯದ ಪಕ್ಕದಲ್ಲಿರುವ ಜಾಮಿಯಾ ಮಸೀದಿ, ಸೋಲಾಲ್ ದಿನಯಾ ಮಸಜಿದ್ ಕೂಬಾ ಮಸೀದಿ, ದರ್ಗಾ ಅಧ್ಯಕ್ಷ ಎಲ್ ಸಾದಿಕ್ ಪಾಷಾ ಮತ್ತು ಖಬರ್ಸ್ತಾನ್ಗಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಇಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ಜೆಡಿಎಸ್ ಮುಖಂಡ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಘೋಷಿತ ಜೆಡಿಎಸ್ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿ ಗುಡಿಬಂಡೆಗೆ ಆಗಮಿಸಿ ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಿದರು. ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ಜಾತ್ಯತೀತ ಜನತಾ ದಳದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು ಮುಂದಿನ ವಿಧಾನಸಭಾ ಚುನಾವಣೆಗೆ ನನ್ನನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ. ಈ ಕುರಿತಂತೆ ನನಗೆ ಶುಭಾಶಯ ತಿಳಿಸಲು ಸಾವಿರಾರು ಕರೆಗಳು ಬಂದಿವೆ. ನಾನು ಈಗಿನಿಂದಲೇ ಪಕ್ಷದ ಕಾರ್ಯಕರ್ತರನ್ನು ಸಂಘಟಿಸಿ ಕ್ಷೇತ್ರದ ಜನತೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇನೆ. ನಾವೆಲ್ಲರೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿರುವ ಜನಪರ ಕೆಲಸಗಳ ಬಗ್ಗೆ ಜನತೆಗೆ ಅರಿವು ಮೂಡಿಸಬೇಕು. ರಾಷ್ಟ್ರೀಯ ಪಕ್ಷಗಳು ಸಂಪೂರ್ಣ ವಿಫಲವಾಗಿದ್ದು ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಬಗ್ಗೆ ತಿಳಿಸಬೇಕು. ನೀವು ಎಂ ಎಲ್ ಎ ಆಗ್ತೀರಿ ಸರ್, ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ಸರ್ ಅಂತೇಳಿ ಸಾವಿರಾರು ಜನ, ಸುಮಾರೊಂದು 700-800 ಉಪಫೋನ್ಗಳು ಅಂದಿವೆ. ಕೆಲವು ಉಪಫೋನ್ಗಳು ಎಂಗೇಜ್ ಆಗಿದ್ದರಿಂದ ಪಾಪ ಮಾತಾಡ್ಲಿಕ್ಕೆ ಆಗಿಲ್ಲ ಅವರಿಗೆ. ನಿಮ್ಮೆಲ್ಲರ ಆಶೀರ್ವಾದದಿಂದ
ನಾನು ಎಮ್ ಎಲ್ ಎ ಆಗ್ತೀನಿ. ನಾನು ಎಮ್ ಎಲ್ ಎ ಆಗಿ ಬೇರೆಯವ್ರ ಥರ ವ್ಯಾಪಾರೀಕರಣಕ್ಕೆ ನಾನು ರಾಜಕಾರಣ ಮಾಡೋನಲ್ಲ. ಈ ಭಾರತ ದೇಶದಲ್ಲಿ ರಾಜಕಾರಣ ಅಂದರೆ ವ್ಯಾಪಾರೀಕರಣ ಆಗಿದೆ. ಈ ನಾಗರಾಜ ರೆಡ್ಡಿ ಯಾವುದೇ ಕಾರಣಕ್ಕೂ ಚಿಲ್ಲರು ವ್ಯಾಪಾರೀಕರಣ ರಾಜಕಾರಣ ಮಾಡೋದಿಲ್ಲ. ಶಾಸಕನಾದರೆ ನೀವೆಲ್ಲ ಸೇರಿ ನನ್ನ ಶಾಸಕನಾಗಿ ನನ್ನ ಇದು ಆಯ್ಕೆ ಮಾಡಿದ್ರೆ ಜಾತಿ ಭೇದ ಇಲ್ಲದೆ ಎಲ್ರಿಗೂ. ತಾಲೂಕು ಕಾರ್ಯದರ್ಶಿ ಹಾಗೂ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ಇಂದು ಬಕ್ರೀದ್ ಹಬ್ಬಕ್ಕೆ ಶುಭಾಶಯ ತಿಳಿಸಲು ಯಾವುದೇ ಪಕ್ಷದ ಮುಖಂಡರು ಬರಲಿಲ್ಲ. ಆದರೆ ಡಿಜೆ ನಾಗರಾಜ ರೆಡ್ಡಿಯವರು ಬಂದಿದ್ದಾರೆ. ಇದರಲ್ಲೇ ಇತರ ಪಕ್ಷಗಳ ನಾಯಕರ ಪ್ರತಿನಿಧಿಗಳ ಮುಸ್ಲಿಮರ ಮೇಲಿನ ಡೋಂಗಿ ಪ್ರೀತಿ ತಿಳಿಯುತ್ತದೆ. ನಿಜಕ್ಕೂ ಮುಸ್ಲಿಮರ ಮೇಲೆ ಕಾಳಜಿ ಇರುವುದು ಜೆಡಿಎಸ್ ಪಕ್ಷಕ್ಕೆ ಮಾತ್ರ. ನಾವಿಂದು ಈ ಸತ್ಯ ಅರಿತುಕೊಳ್ಳಬೇಕಾಗಿದೆ ಎಂದರು. ಇಷ್ಟೊತ್ತಿಗೆ ಬಂದು ಗುಡಿಬಂಡೆಗೆ ನಮ್ಮ ಅಲ್ಪಸಂಖ್ಯಾತರ ಪರ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಶುಭಾಶಯ ಕೋರಿರೋದು ನಾವು ನೋಡೇ ಇಲ್ಲ ಇತಿಹಾಸದಲ್ಲೇ. ಯಾರೋ ಒಂದು ಸಲ ಒಂದು 15-20 ವರ್ಷಗಳ ಹಿಂದೆ ಒಬ್ಬರು ಬಂದಿದ್ರು ಅಷ್ಟೇ. ಏನು ಯಾವಾಗ ಶುಭಾಶಯ ಕೋರಬೇಕಾದ್ರೂ ಬಾಗೇಪಲ್ಲಿಗೆ ಹೋಗಿ ಕೋರ್ತಾರೆ. ಆದರೆ ನಮ್ಗೆ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ನಮಗೂ ಅಲ್ಪಸಂಖ್ಯಾತರಿಗೆ ಗುರುತಿಸಿ ನಮ್ಮ ಹಬ್ಬದ ದಿನ ನಾವು ಅವ್ರ ಜೊತೆ ಬೆರೀಬೇಕು ಅಂತೇಳ್ಬಿಟ್ಟು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಒಂದು JDS ಅಭ್ಯರ್ಥಿ ಆದಂತಹ ಶ್ರೀಯುತ ನಾಗರಾಜ ರೆಡ್ಡಿ ಅಣ್ಣನವರು ನಮ್ಮನ್ನೆಲ್ಲ ಗುರುತಿಸಿ ನಾನೆಲ್ಲ ಇದ್ದೀನಿ ನಿಮ್ಮ ಪರವಾಗಿ ಅಂತ ಹೇಳಿ ನಮ್ಮ ಜೊತೆ ಈಗ ಬಂದಿದ್ದಾರೆ. ಅವ್ರಿಗೆ ನಾನು ಗುಡಿಬಂಡೆಯ ಸಮಸ್ತ ಮುಸ್ಲಿಂ ಜನತೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಅವ್ರು ಸಲ್ಲಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಜಾತ್ಯತೀತ ಜನತಾದಳದ ರಾಜ್ಯ ಸಮಿತಿಯ ಆನಂದ, ಜಿಲ್ಲಾ ಸಮಿತಿಯ ವೆಂಕಟರೆಡ್ಡಿ, ತಾಲೂಕು ಕಾರ್ಯದರ್ಶಿ ಹಾಗೂ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಫ್ಸರ್ ಪಾಷಾ, ಪಟ್ಟಣ ಪಂಚಾಯತಿ ಸದಸ್ಯ ಬಶೀರ್ ಅಹಮದ್ ಮೊದಲಾದವರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಎಸ್, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.